ಹನುಮಂತನನ್ನ ಏನೋ ಹನುಮಂತ ಅಂತಲ್ಲ ಏಕವಚನದಲ್ಲಿ ಮಾತನಾಡಿಸಿದ್ರು ರಜತ್ ಅವರು. ಸೊ ಆ ರಜತ್ಗೆ ಈಗ ಸುದೀಪ್ ಅವರು ರೇಗಿದ್ದಾರೆ, ಸರಿಯಾಗಿ ಪಾಠವನ್ನ ತಗೊಂಡಿದ್ದಾರೆ, ಕ್ಲಾಸ್ ಅನ್ನು ಕೂಡ ತಗೊಂಡಿದ್ದಾರೆ. ರಜತ್ ಅವರು ತಲೆ ಬಗ್ಗಿಸ್ಕೋತಾರೆ. ಇನ್ನೊಂದ್ಸತಿ ಆ ರೀತಿ ಎಲ್ಲ ಮಾತನಾಡಲ್ಲ, ಕೆಟ್ಟ ಪದ ಉಪಯೋಗಿಸಲ್ಲ, ನಿಂದನೆ ಮಾಡೋದಿಲ್ಲ ಅಂತ ಕೂಡ ಸಾರಿಯನ್ನ ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಏನಾದ್ರೂ ನೀವು ಆತರ ಮಾಡಿದ್ರೆ ಬಾಗಿಲು ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ, ಬಾಗಿಲ ಮೂಲಕ ಆಚೆ ಬರ್ಬೋದು. ಸೊ ನನ್ನ ಹತ್ರ ಒಂದು ಕೀ ಇರುತ್ತೆ, ಬಿಗ್ ಬಾಸ್ ಹತ್ರ ಕೂಡ ಒಂದು ಕೀ ಇರುತ್ತೆ, ಈ ತರ ಏನಾದ್ರೂ ರಿಪೀಟ್ ಆದ್ರೆ ಸರಿ ಇರೋದಿಲ್ಲ ಅಂತ ವಾರ್ನಿಂಗ್ ಅನ್ನ ಸಹ ಕೊಟ್ಟಿದ್ದಾರೆ. ಹನುಮಂತನಿಗೆ ಬಟ್ಟೆಗಳನ್ನು ಕೂಡ ಕಳ್ಸಿಕೊಡ್ತಾರೆ ಸುದೀಪ್ ಸರ್ ಅವರು. ಹನುಮಂತ ಕಂಡ್ರೆ ಬಹಳಷ್ಟು ಇಷ್ಟ ಸುದೀಪ್ ಸರ್ ಅವರಿಗೆ, ಜೊತೆಗೆ ಆಟ ಕೂಡ ಚೆನ್ನಾಗಿ ಆಡ್ತಾ ಇದ್ದೇನೆ ಹನುಮಂತ. ಹನುಮಂತನ ಏಕವಚನದಲ್ಲಿ ಮಾತನಾಡಿಸ್ತಾ ಇದ್ರು, ಆರಂಭದಿಂದಲೂ ಕೂಡ ಅಷ್ಟೇ, ಮತ್ತೆ ಏನೇನೋ ಬೈತಾ ಇದ್ರು. ಸೊ ಬಾರ್ಲ ಹನುಮಂತ ಅಂತೆಲ್ಲ ತುಂಬಾನೇ ಅಂದ್ರೆ ತುಂಬಾನೇ ರೂಡ್ ಆಗಿ ನಡ್ಕೋತಾ ಇದ್ರು ರಜತ್ ಅವರು. ಅದನ್ನೆಲ್ಲ ನೋಡಿದಂತ ಸುದೀಪ್ ಸರ್ ಅವರು ಸರಿಯಾಗಿ ಬೆಂಡೆತ್ತಿದ್ದಾರೆ, ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೂ ಕೂಡ ಹನುಮಂತ ಆಯಸ್ತಾನ ಒಟ್ಟಿನಲ್ಲಿ. ನನ್ನ ಹನುಮಂತ ಸೇಫ್ ಅದ ಅಂದ್ರೆ ಕಿಚ್ಚನ ಪಂಚಾಯಿತಿ ಸಾಟರ್ಡೆ ಟೈಮ್ ನಲ್ಲಿ, ಇವತ್ತು ಭಾನುವಾರ, ಇವತ್ತೊಬ್ರು 8ನೇ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಹನುಮಂತ ಸೇಫ್ ಆಗಿದ್ದು ತುಂಬಾ ಜನರಿಗೆ ಖುಷಿ ಆಯ್ತು, ತುಂಬಾ ಜನ ವೋಟ್ಸ್ ಗಳನ್ನು ಕೂಡ ಮಾಡಿದ್ರು. ಅದ್ಭುತ ಡ್ರೆಸ್ ನಲ್ಲಿ ತುಂಬಾ ಚೆನ್ನಾಗಿ ಹನುಮಂತ ಕಂಗೊಳಿಸಿದ್ದಾರೆ, ಜೊತೆಗೆ 3000 ದುಬಾರಿಯ ಒಂದು ಚಡ್ಡಿಯನ್ನು ಕೂಡ ಕೊಡಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ ಹನುಮಂತ. ಇದೇ ರೀತಿ ಚೆನ್ನಾಗಿ ಆಟ ಆಡಲಿ ಎಂಬುದೇ ಅಭಿಮಾನಿಗಳ ಆಸೆ.